ಎಸ್ಸಿನ ಕೋವಿಡ್ ವೇಳೆ ಸತ್ತವರ ಹೆಸರಲ್ಲಿ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಮಾಡಿರುವ ಬಿಜೆಪಿಯರಿಗೆ ಚೆಕ್ ಪೋನ್ಸ್ಟ್ ನೆಪದಲ್ಲಿ ನನ್ನ ರಾಜೀನಾಮೆ ಕೇಳುವ ನೈತಿಕತೆ ಇದೆಯೇ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಪ್ರಶ್ನಿಸಿದ್ದಾರೆ ಮಾತನಾಡಿದ ಅವರು ಕೋವಿಡ್ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಸ್ವತಃ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ ಇದರಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕುಟುಂಬದ ಹೆಸರು ಹೇಳಿ ಕೇಳಿ ಬಂದಿದೆ ಹಾಗಿದ್ದರೂ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ನನ್ನ ರಾಜೀನಾಮೆ ಕೇಳುವುದು ಹಾಸ್ಯಾಸ್ಪದ ಎಂದರು ಚೆಕ್ ಮೂಲಕ ಲಂಚ ಪಡೆದು ಸಹಿ ಮಾಡಿ ಅಪ್ಪನ ಜೈಲಿಗೆ ಕಳಿಸುವ ಕೆಲಸ ನಾನು ಮಾಡಿಲ್ಲ ಎಂದು ವಿಜೇಂದ್ರ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರದ ಮಧು ಬಂಗಾರಪ್ಪ ದಮ್ಮು ತಾಕತ್ತಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪಗಳಿಗೆ ವಿಜೇಂದ್ರ ಉತ್ತರ ಹೇಳಿದ್ರು ನಮ್ಮ ತಂದೆ ವಿರುದ್ಧ ಅಂದ್ರೆ ಬಂಗಾರಪ್ಪನವರ ವಿರುದ್ಧ ಸಿಬಿಐ ಭ್ರಷ್ಟಾಚಾರದ ಹೆಸರಲ್ಲಿ ಪ್ರಕರಣ ದಾಖಲಿಸಿದಾಗ ಅದಕ್ಕೆ ನ್ಯಾಯಾಲಯದಿಂದ ತರದೆ ವಿಚಾರಣೆ ಎದುರಿಸಿ ಕ್ಲೀನ್ಶೀಟ್ ಪಡೆದಿದ್ರು ಎಂದು ಸ್ಮರಿಸಿದ ಮಧು ಬಂಗಾರಪ್ಪ ಚೆಕ್ ಪೋಸ್ಟ್ ವಿಚಾರವು ಖಾಸಗಿ ಸಂಗತಿ ಅಪ್ಪ ಬದುಕಿದ್ದಾಗಲೇ ಈ ವಹಿವಾಟು ನಡೆದಿತ್ತು ಈಗ ನ್ಯಾಯಾಲಯದ ಮೂಲಕ ಪರಿಹರಿಸಿಕೊಂಡಿದ್ದೇವೆ ಎಂದರು ಗ್ರಾಮ ಪಂಚಾಯಿತಿ ಚುನಾವಣೆ ಗೆಲ್ಲುವ ಯೋಗ್ಯತೆ ಇಲ್ಲದ ಎನ್ ರವಿಕುಮಾರ್ ನನ್ನ ರಾಜೀನಾಮೆ ಕೇಳ್ತಾರೆ ಎಂದು ವ್ಯಂಗ್ಯ ಆಡಿದ್ರು ಮಧು ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂಗಾರಪ್ಪ ಬಡಾವಣೆ ಹೆಸರಲ್ಲಿ ಭೂ ನಡೆಸಿರುವ ಆರ್ ಅಶೋಕ್ ನನ್ನ ವಿರುದ್ಧ ಮಾತನಾಡ್ತಿದ್ದಾರೆ ಸಮಯ ಬಂದಾಗ ಅಲ್ಲಿ ನಡೆದಿರುವ ಎಲ್ಲ ವ್ಯವಹಾರ ಸಂಗತಿಗಳನ್ನ ಜನರ ಮುಂದೆ ಇಡ್ತೀನಿ ಅಂತ ಎಸ್ ಇದನ್ನ ಮಧು ಬಂಗಾರಪ್ಪ ಅವರ ಈ ಮಾತನ್ನ ಒಪ್ಕೊಳ್ಬೇಕು ತಪ್ಪು ಯಾರು ಮಾಡಿದ್ರು ತಪ್ಪೇ ಸರಿ ಯಾರು ಹೇಳಿದ್ರು ಸರಿ ಚೆಕ್ ಪೋನ್ಸ್ ಪ್ರಕರಣ ವೈಯಕ್ತಿಕ ವಿಚಾರ ಅವ್ರ ತಂದೆ ಇದ್ದಾಗ ಹೀಗಾಗಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಕೋರ್ಟ್ ಮೂಲಕ ಅದನ್ನ ಬಗೆಹರಿಸ್ಕೋತೀನಿ ಆದ್ರೆ ಅದನ್ನು ಬಿಟ್ಬಿಟ್ಟು ನೀವು ಮಾಡಿರೋ ನಲವತ್ತು ಸಾವಿರ ಭ್ರಷ್ಟಾಚಾರದ ವಿಚಾರವನ್ನು ಮುಚ್ಚಿ ಹಾಕೋ ಪ್ರಯತ್ನವನ್ನು ಮಾಡಬೇಡಿ ಅಂತ ಬಿಜೆಪಿಗೆ ಟಾಂಗ್ ಕೊಟ್ಟವ್ರೆ ಯಾಕಂದ್ರೆ ಇದನ್ನ ನಾವು ಹೇಳ್ತಾ ಇಲ್ಲ ಅವರು ಹೇಳ್ತಾ ಇಲ್ಲ ಬಿಜೆಪಿ ಶಾಸಕರು ಹೇಳಿರೋದು ಅದಕ್ಕೆ ಉತ್ತರ ಕೊಡಿ ಪಸ್ಟು ಅಂತ ಹೇಳೋರು ಮಧು ಬಂಗಾರಪ್ಪನವರು